Recording progress. ದೇವೀಯಾದೇವಾಚೇನಮೋನ್ನತ ಶ್ರೀಗುರುಭ್ಯೋ ನಮಃ. ತ್ರಯೋದಶ ಪಾಠ, 13ನೇ ಪಾಠದ ನಕ್ಷತ್ರಾಣಿ ಅನ್ನೋದನ್ನು ನಾವು ನೋಡ್ಬೇಕು ಇವತ್ತು. ಯದಾ ತದಾ ಇದು ಆಗಿದೆ, ಸುಮ್ಮನೆ ಹಿಂದಿಂದು ಅಷ್ಟೇ. ಇದು ನೆಕ್ಸ್ಟ್ ಪಾಠ ನೋಡಬೇಕು. ಸರಿ. ಆಚಾರ್ಯ, ನಂದೊಂದು ಪ್ರಶ್ನೆ ಇತ್ತು. ಕೇಳಿ. ಅಯತೆ ಅಂತ ಇದೆ ಅಲ್ವಾ, ಯದಾ ಸೂರ್ಯ ಉತ್ತಮಂ ಅಯತೆ ತದಾ ತಾರಾಣಿ ಪ್ರಕಾಶಂತೆ. ಹೌದು ಅಯತೆ ಅಂದರೆ ಹೊಂದುವುದು, ಹೌದು. ಹೊಂದು ಹಾಂ ಆಯಗತವು ಅಂತ ಧಾತು, ಅಯಗತವು ಅಂದರೆ ಅದು ಹೋ ಗತವು ಅಂದ್ರೆ ಚಲನೆ ಅಂತ ಅಷ್ಟೇ ಅರ್ಥದಲ್ಲಿ ಹೇಳುವುದು. ಅದು ದಕ್ಷಿಣದ ದಿಕ್ಕನ್ನು ಅಥವಾ ಪಶ್ಚಿಮದ ದಿಕ್ಕನ್ನ ಹೊಂದುವುದು, ಪಶ್ಚಿಮದ ದಿಕ್ಕಿನ ಕಡೆಗೆ ಹೋಗುವುದು ಅನ್ನುವ ಅರ್ಥದಲ್ಲಿ ಉದಯತೆ, ಅಸ್ತಮಯತೆ ಅಂತ ಶಬ್ದ ಬಳಸ್ತಾರೆ. ಅಯತೆ ಅಂದ್ರೆ ಸೇರುವುದು. ಪಶ್ಚಿಮದ ಕಡೆಗೆ ಹೋದ್ರೆ ಅದು ಅಸ್ತಮಯತೆ, ಪೂರ್ವದ ಕಡೆಯಿಂದ ಹೊರಡ್ತಾ ಇದ್ರೆ, ಮೇಲಕ್ ಬರ್ತಾ ಇದ್ರೆ ಅದು ಉದಯತೆ. ಉತ್ ಅಯತೆ ಉದಯತೆ. ಅಯ ಅನ್ನೋದ್ರ ಗತಿಯನ್ನ ಯಾವ್ದಾದ್ರು ಒಂದು ಅಲ್ಲಿ ಸುತ್ತ ಇರುವ ಶಬ್ದಗಳು ಏನು ಅಂತ ಡಿಸೈಡ್ ಮಾಡುತ್ತೆ. ಹಾಗಾಗಿ ಅದನ್ನ ಅಯತೆ ಅಂದ್ರೆ ಗತಿ. ಯಾವ ಕಡೆ ಗತಿ? ಪಶ್ಚಿಮದ ಕಡೆಗಾದ್ರೆ ಅಸ್ತಮಯನ, ಅಸ್ತಮಯ ಪೂರ್ವದ ಕಡೆಯಿಂದ ಹೊರಟು ಬಂದದ್ದಾದ್ರೆ ಉದಯ. ಉದಯ ಶಬ್ದದಲ್ಲೂ ಇರುವುದು ಅಯ ಶಬ್ದನೇ, ಅಸ್ತಮಯ ಶಬ್ದದಲ್ಲಿರುವುದು ಅಯ ಶಬ್ದನೇ. ಓಕೆ ಓಕೆ ಓಕೆ. ಆಮೇಲೆ ನೀವು ನಿಮ್ದು ಒಂದು ನೀವು ಹಾಡಿರೋದೊಂದು ಇದಿತ್ತು, ವಿಜಯ ಧ್ವಜ ತೀರ್ಥರದು, ಅಕೃತೇ ಮಾಂ ವಿಜಯ. ಆಮೇಲೆ ಅಯತೆ ಪ್ರೀತಿ, ಅಲ್ಲಿ ಅಯತೆ ಅಂದ್ರೆ ಏನ್ ಅರ್ಥ? ಹೊಂದುವುದು, ಹೊಂದುವುದು. ಪ್ರೀತಿಂ ಅಯತೆ, ಪ್ರೀತಿಯನ್ನು ಪ್ರೀತಿಂ. ಹೊಂದುತ್ತಾನೆ. ಅಯತೆ ಅಲ್ಲಿ, ಇಲ್ಲಿ ಅಸ್ತಂ ಅಯತೆ ಎಂದಿತ್ತಲ್ಲ, ಹಾಗೆ ಅಲ್ಲಿ ಪ್ರೀತಿಂ ಅಯತೆ, ಓಕೆ, ಭಗವಂತನ ಪ್ರೀತಿಯನ್ನು ಹೊಂದುತ್ತಾನೆ. ಹೊಂದುತ್ತಾನೆ. ಓಕೆ ಓಕೆ, ಸರಿ ಸರಿ, ಧನ್ಯವಾದ. ನಂದೊಂದು ಪ್ರಶ್ನೆ ಇದೆ. ಕೇಳಿ. ತಾನೆ ವ್ಯೋಮ್ನಿ ಹೀರವತ್ ದ್ಯೋತಂತೆ ಅಂತ, ದ್ಯೋತಂತೆ ವರ್ಡ್ ಇದು ನನಗೆ ಪದದ್ದು ಗೊತ್ತಾಗಲಿಲ್ಲ, ಹೌದು, ಮೀನಿಂಗ್ ಅಲ್ಲ ಒಳ್ಳೆ ಒಳ್ಳೆ. ಆದ್ರೆ ಅದು. ದ್ಯೋತತೆ ದ್ಯೋತೇತೆ ದ್ಯೋತಂತೆ ಅಂತ ನಡೆಸೋ ದ್ಯೂ ಕಾಂತಿ ಗತಿ ಅಂತ ಹೊಳೆಯುವುದು ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ. ದ್ಯೋತತೆ ದ್ಯೋತೇತೆ ದ್ಯೋತಂತೆ, ದ್ಯೋತಸೆ ದ್ಯೋತೇತೆ ದ್ಯೋತದ್ವೇ. ಇದು ಆತ್ಮನೇ ಪದದ ಶಬ್ದ. ಅದ್ಯೋತೆ ದ್ಯೋತಾವಹೆ ದ್ಯೋತಾಮಹೆ ಅಂತ ರೂಪ. ರಾಮಾಯಣ ಅಂದಾಗ್ಲೂ ಅಯಣ ಅಯತೆ ಅದು ಅಯ ಹೌದು ಶಬ್ದದ. ಹೌದು ಹೌದು, ಕರೆಕ್ಟ್. ರಾಮ ಶಬ್ದದ ಜೊತೆಗಿನ ಪ್ರಯಾಣ, ಅದು ಚಲನೆ. ರಾಮನ ಚಲನೆ ರಾಮಾಯಣ ಆಯಿತು, ಸೀತೆಯ ಚಲನೆ ಎಂದರೆ ಸೀತಾಯನ ಆಗತ್ತೆ. ಹಾಂ. ಭ್ರಾತಾ ಸ್ವಸಾ ಚ ಹ್ಯಃ ಶ್ವಃ ಪರಶ್ವಃ ಅದ್ಯ ವಾರ್ತಾ ತರ್ಜನೀ. ಇಲ್ಲಿಗ ನಾವು ಈಗದ ವಿಷಯ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಬಂದ್ವಿ, ಇನ್ನು ಅದು ಸ್ವಲ್ಪ ಕಾಲದ ವ್ಯವಸ್ಥೆಯ ದೃಷ್ಟಿಯಿಂದ ಹಿಂದೆ ಮುಂದೆ ಸಾಗಬೇಕು. ಅದಕ್ಕೆ ಬೇಕಿರುವ ಶಬ್ದಗಳನ್ನ ಈ ಪಾಠದಲ್ಲಿ ತಿಳಿಸ್ತಾ ಇದ್ದಾರೆ. ನಾಳೆಗೆ, ಇವತ್ತಿಗೆ, ನಿನ್ನೆಗೆ ಅನ್ನೋದನ್ನೆಲ್ಲ ನಾವು ಬಳಸ್ಬೇಕು. ಹಾಗೆ ಬಳಸಿದ್ರ ಪರಿಣಾಮ ಏನು ಅಂದ್ರೆ, ಮುಂದೆ
ಅದರ ಲಕಾರವು ಕೂಡ ಹಾಗೆ ಇಲ್ಲಿ ತನಕ ಲಟ್ ಲಕಾರದ ಪ್ರಯೋಗಗಳೇ ಜಾಸ್ತಿ ಇದ್ವು. ಹೀರವದ್ಯೋತಂತೆ, ನಕ್ಷತ್ರಾಣಿ ಗಣಯಾಮಿ, ವರ್ತಂತೆ, ಪ್ರಕಾಶಂತೆ ಅಂತ ಇಲ್ಲಿ ತನಕ ವರ್ತಮಾನಾರ್ಥಕವಾದ ಈ ಕಾಲದಲ್ಲಿ ನಡೀತಾ ಇದೆ ಅನ್ನೋದರ ವಿವರವನ್ನು ಹೇಳುವ ಧಾತುಗಳನ್ನು ಮತ್ತು ಶಬ್ದಗಳನ್ನು ಮಾತ್ರ ಗಮನಿಸ್ತಾ ಇದ್ದೆವು. ಇಲ್ಲಿಂದ ಮುಂದೆ ಇನ್ನು ಇದಕ್ಕೆ ಸಂಬಂಧಪಟ್ಟ ವಿಭಕ್ತಿಗಳು ಎಲ್ಲ, ಅಂದರೆ ಸಪ್ತ ವಿಭಕ್ತಿಗಳು ಕೂಡ ಬಂದಾಯಿತು. ಇನ್ನು ಕಾಲದಿಂದ ಮುಂದುವರಿಯುವ ಶಬ್ದಗಳನ್ನು, ಧಾತುಗಳನ್ನು ಇಲ್ಲಿ ತಿಳಿಸ್ಲಿಕ್ಕೋಸ್ಕರ ಮೊದಲು ಅದು ನಾಳೆ ಅಂತ ಗೊತ್ತಾಗ್ಬೇಕಲ್ವ, ಅದನ್ನು ನೇರ ಶಬ್ದದಿಂದ ಪ್ರಯೋಗ ಮಾಡಿದರೆ ಹ್ಯ, ಒಂದು ಹಿಂದಿನ ಹ್ಯಸ್ತನ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಹ್ಯಹ್ ಅಂದರೆ ನಿನ್ನೆ, ಶ್ವಹ್ ಅಂದರೆ ನಾಳೆ, ಪರಶ್ವಹ್ ಅಂದರೆ ನಾಳೆ ಅಲ್ಲ ನಾಳಿದ್ದು, ಪರಹ್ಯಹ್ ಅಂದರೆ ನಿನ್ನೆ ಅಲ್ಲ ಅದರ ಹಿಂದಿನದ್ದು, ಪ್ರಪರಶ್ವಹ್ ನಾಳೆ ಅಲ್ಲ ಅದರ ನಾಳೆ ಅಲ್ಲ ಅದರ ನಾಳೆ, ಪ್ರಪರಶ್ವಹ್. ಇಷ್ಟು ಇದ್ರ ಮೇಲೆ ಮತ್ತೆ ಪ್ರಪರ ಪರಪರ ಪರಶ್ವರ ಅಂತ ಹೇಳುವ ಕ್ರಮ ಇಲ್ಲ. ಪರಶ್ವ ಪ್ರಪರಶ್ವರ ಅಂದ್ರೆ ನಾಳೆ ಅಂದ್ರೆ ಒಂದು ವಾರ ಪೂರ್ತಿ ಬರಬೇಕು, ಮಧ್ಯದ ಬುಧವಾರವನ್ನ ಇಟ್ಟುಕೊಂಡ್ರೆ ಆಗ ಶ್ವ ಪರಶ್ವ. ಅದರ ಹಿಂದೆ ಹ್ಯ ಅರ್ಹ್ಯ ಇತ್ಯಾದಿಗಳೆಲ್ಲ ಬರ್ಲಿಕ್ಕಿದ್ದೆ ಅಲ್ವಾ, ಅದನ್ನ ಪರಿಚಯಿಸಿದ್ರು. ಅರ್ಹ್ಯ ಪ್ರಪರಹ್ಯ ಮೊನ್ನೆ ಆಚೆ ಮೊನ್ನೆ ಅಂತ ನಾವು ಹೇಳುವಂತದ್ದು ಕನ್ನಡದಲ್ಲಿ ಉಪಯೋಗ ಇದೆ. ಅದ್ಯ ಇವತ್ತು, ಇನ್ನು ಎರಡು ಶಬ್ದವನ್ನು ಅಕಾರಾಂತವಾದ ಈಕಾರಾಂತವಾದ ಶಬ್ದಗಳನ್ನು ಬಳಸ್ತಾ ಇದ್ದಾರೆ. ವಾರ್ತಾ, ವಾರ್ತಾ ಅಂದ್ರೆ ನಮ್ಮ ತಲೆಯಲ್ಲಿ ಏನು ಅಂದ್ರೆ ಕೇವಲ ಸುದ್ದಿ ಅಂತ. ವಾರ್ತಾ ಅಂದ್ರೆ ಸುದ್ದಿ ಮಾತ್ರ ಅಲ್ಲ, ಅದು ಒಂದರ್ಥ. ಏನೆಲ್ಲ ಕಾರ್ಯಭಾರಗಳು ನಡೀತಾವೆ ಅದೆಲ್ಲ ವಾರ್ತಾ. ವ್ಯವಹಾರ, ಬೇರೆ ಬೇರೆ ಉದ್ಯೋಗದ ಹಿನ್ನೆಲೆಯಲ್ಲಿ ನಡೆಯುವಂಥದ್ದು, ವಹಿವಾಟು ಎಲ್ಲ ಸೇರಿ ವಾರ್ತಾ. ಅಂದರೆ ಕೃಷಿ, ಗೋರಕ್ಷ್ಯ, ವಾಣಿಜ್ಯ ಇದೆಲ್ಲ ಸೇರಿ ವಾರ್ತಾ ಅನ್ನುವ ಶಬ್ದ ಪ್ರಯೋಗ ಇರುದು. ಅದರಿಂದಾಗಿ ಸಂಸ್ಕೃತದಲ್ಲಿ ಅಷ್ಟು ವಿಸ್ತಾರವಾದ ಶಬ್ದವನ್ನು ವಾರ್ತಾ ಹೇಳ್ತದೆ, ನಾವು ಅದನ್ನು ಮರೆತು ಬಿಟ್ಟಿದ್ವಿ. ಅದು ಏನಾಗಿದೆ ಅಂದ್ರೆ ಕೊನೆಗೆ ಆ ಎಲ್ಲ ಸುದ್ದಿಗಳನ್ನ ಒಂದು ವಾಕ್ಯದಲ್ಲಿ ನಿರೂಪಣೆ ಮಾಡ್ತಾರಲ್ಲ, ಅದು ವಾರ್ತೆ ಆಗ್ಬಿಡ್ತು. ಕ್ರಿಯಾರೂಪ ಹೋಗಿ ನಾಮರೂಪ ಬಂದು ನಿಂತು. ವಸ್ತುತಃ ವಾರ್ತಾ ಇಲ್ಲಿ ಬಳಸಿದ್ದು ವಾರ್ತಾ ಅನ್ನೋದನ್ನ ಸಂಭಾಷಣೆ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ವಾರ್ತಾ ತರ್ಜನಿ, ತರ್ಜನಿ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಕೈ ಹಿಡಿದು ನಿಲ್ಲಿಸಿ ನೀನ್ ಮಾಡ್ತಾ ಇರೋ ತಪ್ಪು ಅಂತ ಎಚ್ಚರಿಸ್ಲಿಕ್ಕೆ ಹೇಳುವಂತಹ ಶಬ್ದ. ಅಂದಾಗಿ ಅಲ್ಲಿ ತೋರಿಸುವ ಬೆರಳದು ತರ್ಜನಿ ಅಂತ ಅನ್ನೋದು, ತೋರು ಬೆರಳನ್ನ ನಾವು ತರ್ಜನಿ ಅಂತೇವೆ. ತೋರು ದಾರಿ, ತೋರು ಏಯ್ ಆ ಕಡೆ ಹೋಗು ಅಂತ ಕೈ ತೋರಿಸುವಾಗ ಸಹಜವಾಗಿಯೇ ನಮ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಜೋರ್ ಮಾಡ್ಲಿಕ್ಕಾಗುವಾಗ ಹೆಬ್ಬೆರಳೆ ಬರುತ್ತೆ, ತೋರ್ ಬೆರಳೆ ಬರುತ್ತೆ. ಯಾರ್ದು ಕೈಯಲ್ಲೂ ಹೆಬ್ಬೆರಳು ಬರಲ್ಲ, ಹೆಬ್ಬೆರಳು ತೋರಿಸಿ ಯಾರಾದ್ರೂ ಜೋರ್ ಮಾಡ್ತಾರ ನಿಮಗೆ ವಾಪಸ್ಸು, ಏನ್ ಸಮಸ್ಯೆ ಆಗುತ್ತೆ ಅದಕ್ಕೆ ನೀನೇ ಜವಾಬ್ದಾರಿ ನೋಡ್ಕೊಂಡಿರು ಅಂತ ಯಾರು ಕೂಡ ಹೆಬ್ಬೆರಳು ತೋರಿಸಿ ಕಿರುಬೆರಳು ತೋರಿಸಿ ಯಾವತ್ತೂ ಆಕ್ಷೇಪ ಮಾಡುದಾಗ್ಲಿ ಅಥವಾ ಒಂದು ವಿಷಯವನ್ನ ಜೋರು ಮಾಡುವುದಾಗ್ಲಿ ಹೆಬ್ಬೆರಳಲ್ಲದೆ, ತೋರ್ ಬೆರಳಲ್ಲದೆ ಇನ್ಯಾವ ಬೆರಳಲ್ಲೂ ಅಂತಹ ವಿಶಿಷ್ಟವಾದ ಶಬ್ದವನ್ನು ಯಾರುತ್ತಾರೆ
ಅಸ್ತ್ರ ಏಕ ಸರಿಯಾಗಿ ಕೇಳಿಸ್ತಿಲ್ಲ. ಕೇಳಿಸ್ತಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಈಗ. ಇಲ್ಲ ಗುರುಗಳ, ಯಾಕದು ಹಾಗೆ? ಇವಾಗ ಕೇಳಿಸ್ತಿದೆ. ಹೇಳಿ. ಓದ್ಲಿಕ್ಕೆ ಹೇಳಿದ್ರಿ ಅಲ್ಲ. ಹೌದು ಹೌದು. ಅತ್ರ ಏಕಃ ಬಾಲಕಃ ಏಕಾ ಬಾಲಿಕಾ ಚ ತಿಷ್ಠತಃ. ಏನರ್ಥ? ಇಲ್ಲಿ ಒಂದು ಹುಡುಗ, ಹುಡುಗ ಅಂತಾನೆ ಹೇಳ್ಬೋದಲ್ಲ, ಒಂದು ಓ ಹುಡುಗ ಮತ್ತು ಒಂದು ಹುಡುಗಿ, ಹುಡುಗಿಯೂ ಸಹ ನಿಂತಿದ್ದಾರೆ ಜೊತೆಗೆ ನಿಂತಿದ್ದಾರೆ. ಜೊತೆಗೆ. ಚ ಅಂತ ತಗೊಂಡ್ರೆ ಅಲ್ಲಿ ಜೊತೆಗೆ ಅಂತಾನೆ ಸೇರಿಸ್ಬೇಕಾ? ಚಾ ಅಂದ್ರೆ ಮತ್ತು ಅಂತ. ಬಾಲಕ ಮತ್ತು ಬಾಲಿಕಾ ಓಕೆ. ನಿಂತಿದ್ದಾರೆ, ಅದು ಕಿಷ್ಟಪ್ರಹ ಅಂತ ಒಟ್ಟಿಗಿರುವುದರಿಂದ ಒಟ್ಟಿಗಿದ್ದಾರೆ ಅನ್ನೋ ತಾತ್ಪರ್ಯ ಹೇಳಬೇಕಾಗಿಲ್ಲ. ಸಹ ಅಂತಿದ್ರೆ ಅವಾಗ ಅದೊಂದು ಏನು ಕೆಲಸಕ್ಕೆ ಸರಿಯ ಕೆಲಸಕ್ಕೆ ಅಥವಾ ಏನು ಒಂದು ವಿಷಯವನ್ನು ವಿಶೇಷವಾಗಿ ಆ ವ್ಯಕ್ತಿಗಳ ಜೊತೆಗೆ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಶಬ್ದ ಬಳಸುವುದು ಇರುತ್ತೆ. ರಾಮೇಣ ಸಹ ಲಕ್ಷ್ಮಣ ವನಂ ಪ್ರಾಪ. ರಾಮೇಣ ಸಹ ಲಕ್ಷ್ಮಣ ರಾಮನ ಒಟ್ಟಿಗೆ. ಒಟ್ಟಿಗೆ ಮುಂದೋಗಿ. ಹೌ ತೌ ಪಾಠಾಲಯಾತ್ ಆಗಚ್ಛತಾಂ. ಅವರು ಶಾಲೆಯಿಂದ ಬರುತ್ತಿದ್ದಾರೆ. ಏನತ್ತಾ? ಅವರಿಬ್ಬರು ಬರು ಅವರಿಬ್ಬರು. ಶಾಲೆಯಿಂದ ಬರುತ್ತಿದ್ದಾರೆ. ಆಗಚ್ಛತಾಂ ಬಂದರು. ಓಕೆ. ಅವರಿಬ್ಬರು ಶಾಲೆಯಿಂದ ಬಂದದು ಆಗಚ್ಛತಾಂ ಅಂದ್ರೆ ಆಚಾರ್ಯ ಇಬ್ಬರಾದರು. ಪಾಸ್ಟ್ ಟೆನ್ಸ್ ಅದು, ಅಂದ್ರೆ ಹೌದು ಬಂದಿದ್ದಾಗಿದೆ ಅಂತ. ಹೌದು. ಆಗಚ್ಛತಾಂ ಆಗಚ್ಛನ್. ಹೌದು. ನೆಕ್ಸ್ಟ್ ಓದ್ಲಾ ಆಚಾರ್ಯ. ಸಾ ಬಾಲಿಕಾ ತಸ್ಯ ಬಾಲಕಸ್ಯ ಸ್ವಸಾ. ಸಾ ಬಾಲಿಕಾ ಆ ಹುಡುಗಿಯು, ತಸ್ಯ ಬಾಲಕಸ್ಯ ಆ ಹುಡುಗನ, ಸ್ವಸಾ. ಸ್ವಸ ಅಂದ್ರೆ ಅರ್ಥ ಆಗಲಿಲ್ಲ ಆಚಾರ್ಯ. ಸ್ವಸ ಅಂದ್ರೆ ಸಿಸ್ಟರ್. ಸಿಸ್ಟರ್ ಓ ಸರಿ. ಸ್ವಸರು. ಆ ಹುಡುಗಿಯು ಆ ಹುಡುಗನ ತಂಗಿ, ಕರೆಕ್ಟ್. ಸಹೋದರಿ. ಸಹೋದರಿ ಅಂತನ. ಸಹೋದರಿ. ಓಕೆ ಸರ್. ಕರೆಕ್ಟ್. ಆಕ್ಚುಲಿ ಇಲ್ಲಿ ತಂಗಿ ಅಥವಾ ಅಕ್ಕ ಅನ್ನಕ್ಕೆ ಬೇರೆ ಸಪರೇಟ್ ವರ್ಡ್ಸ್ ಇದೆಯಾ? ಇದೆ ಅಗ್ರಜ ಅನುಜ ಅಂತ ಪ್ರಯೋಗ ಇದೆ. ಸ್ವಸ ಶಬ್ದ ಅನ್ನೋದು ಸಹೋದರಿ. ಒಟ್ಟು ಒಂದೇ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರು. ತೌ ಮುಂದೆ ಓದಿ. ಕಿಂ, ತೌ ಕಿಂ ಕುರುತಃ. ತೌ ಅವರಿಬ್ಬರು ಕಿಂ ಏನನ್ನು ಕುರುತಃ ಮಾಡುತ್ತಾರೆ. ಏನರ್ಥ? ಅವರಿಬ್ಬರು ಏನನ್ನು ಮಾಡುತ್ತಾರೆ? ತೌ ಸಲ್ಲಪತಃ. ಸಲ್ಲಪತಃ ಅಂದ್ರೆ ಮಾತನಾಡುತ್ತಿದ್ದಾರೆ ಅಂತನ, ಸಂದರ್ಶಿಸುತ್ತಿದ್ದಾರೆ. ಸಲ್ಲಾಪ ಅಂದ್ರೆ ಮೆತ್ತಗೆ ಮಾತಾಡುವುದನ್ನ ಸಲ್ಲಾಪ ಅಂತಾರೆ. ನಾವು ಅದನ್ನ ಕನ್ನಡದಲ್ಲಿ ಬಳಸುವಾಗ ಸರಸ ಸಲ್ಲಾಪ ಅಂದ್ರೆ ಮೆತ್ತಗೆ ಮಾತಾಡುವುದು, ಆತ್ಮೀಯವಾಗಿ ಮಾತಾಡುವುದು, ಅದು ಸರಸವಾಗಿದ್ದಾಗ ಸರಸ ಸಲ್ಲಾಪ. ಇಲ್ಲಾಂದ್ರೆ ಸಲ್ಲಾಪ ಅಂದ್ರೆ ಮೆತ್ತಗೆ ರಾಜನ ಹತ್ರ ಮಂತ್ರಿಯೋ ಅಥವಾ ಬೇರೆಯವರಿಗೆ ತಿಳಿಸಬಾರದು, ಕೇಳಬಾರದು ಅಂತ ಯಾರು ಮಾತಾಡುವುದನ್ನ ಸಲ್ಲಾಪ ಅನ್ನೋ ಶಬ್ದ ಹೇಳ್ತಾರೆ. ಸರ್, ಇಲ್ಲಿ ಲಾಗೆ ಆಕಾರ ಲ ಇಲ್ವಲ್ಲ? ಬರ್ತಿದೆ, ಲಕಾರ ಇದೆ. ಸಲ್ಲಪತಃ. ಹೌದು, ಸಲ್ಲಾಪದ ಓ ಸಲ್ಲಪದ, ಸಲ್ಲಾಪತಃ ಅಲ್ಲ. ಓಕೆ ಆಚಾರ್ಯ. ಸಲ್ಲಾಪ ಅಲ್ಲ, ಸಲ್ಲಾಪ ಸಲ್ಲಾಪದ.
ಆಮೇಲೆ ಆಚಾರ್ಯ ಅದ್ ಮೇಲ್ಗಡೆ ಇದೆಯಲ್ಲ, ಅದೇನು ಸಿಗ್ನಿಫಿಕೆನ್ಸ್ ಆಚಾರ್ಯ ಅದು? ಅದಕ್ಕೆ ಹೆಸರು ಗೊತ್ತಿಲ್ಲ ನನಗೆ. ಆ ಚಂದ್ರಬಿಂದು. ಸಾ ಮೇಲ್ಗಡೆ. ಹಾ ಹಾ ಚಂದ್ರಬಿಂದು ಅರ್ಧಚಂದ್ರ, ಅರ್ಧಚಂದ್ರ ತೆಗೆ ಅದು ಅದೇ. ಈ ಸಂಲಪತ ಅನ್ನೋದಿಲ್ಲ, ಅದನ್ನ ಸಂಲಪತ ಅಂತಾರೆ. ಅನುನಾಸಿಕ ಅಕ್ಷರದ ಉಚ್ಚಾರಣೆಯಲ್ಲಿ ಕಾಣುತ್ತೆ ಆ ಅನುನಾಸಿಕತೆಯನ್ನು. ಲಕಾರದಲ್ಲಿ ಎರಡು ತರ ಲಕಾರಗಳು, ಒಂದು ಮಾಮೂಲಿ ಯಕ ಯರಲವ ಅನ್ನುವ ಶಬ್ದವನ್ನು ಬಳಸುವಾಗ ಇದರಲ್ಲಿ ಮಾಮೂಲಿ ವ್ಯಂಜನವಾಗಿ ಯರಲವ ಅಂತಾರೆ. ಇನ್ನೊಂದು ಯರಲವ ಅಂತ ಅನುನಾಸಿಕ ರಹಿತವಾಗಿ ಬಳಸಬೇಕಾದಂತ ಒಂದು ಯಕಾರ ಉಚ್ಚಾರ ಉಚ್ಚಾರಗಳಿವೆ. ಅದು ನನಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಶೈನ್ಯೋ ಮಿತ್ರ ಶೈನ್ಯೋರ್ ಶೈನ್ಯೋರ್ ಅಭಿಸ್ರವಂತುನ ಅಂತ ಪ್ರಯೋಗ ಮಾಡುವಾಗ, ಶಂ ಅನ್ನೋದ್ರ ಪರದಲ್ಲಿ ಯ ಅನ್ನೋದು ಬಂದಾಗ ಯಕಾರ ಅನ್ನೋದು ಅನುನಾಸಿಕ ಯಕಾರ ಆಗುತ್ತೆ ಅಂತ ವೇದಗಳಲ್ಲಿದೆ. ಲೋಕದಲ್ಲಿ ನಾವು ಹಾಗೆ ಪ್ರಯೋಗ ಮಾಡ್ತೀವಲ್ಲ ಗೊತ್ತಿಲ್ಲ, ನಿಶ್ಚಯ ಅಲ್ಲ, ಆದರೆ ವೇದದಲ್ಲಿ ಹಾಗೆ ಕ್ರಮ ಇರುವುದು. ಯಾರಾದರೂ ಶಮ್ಯೋ ಅಂತ ಇದ್ದಾರೆ ಅಂದ್ರೆ ಅವರು ವೇದ ತುಂಬಾ ಇತ್ತೀಚೆಗೆ ಯಾರಾದ್ರೂ ಅರ್ಜೆಂಟಿಗೆ ಕಲ್ತು ಮುಗಿಸಿದ್ದಾರೆ ಗೊತ್ತಾಗಿದೆ. ಶಮ್ಯೋ ಷಣ್ಣೋ ಮಿತ್ರಶಂ ವರುಣ ಅದರಲ್ಲೂ ಬರುತ್ತೆ. ಅದರಲ್ಲಿ ಅದು ಅಲ್ಲ, ಅದು ಬೇರೆ. ಶಣ್ಣೋ ಮಿತ್ರ ಶಮರಣ ಶಮ್ನೋ, ಅಲ್ಲೂ ಕೂಡ ಶಮ್ನೋ ಅನ್ನುವಲ್ಲಿ ನಕಾರಕ್ಕೆ ಅನುಸಾರವಾಗಿ ನಮ್ಮ ಅಕ್ಷರಗಳು ಬದಲಾಗುತ್ತೆ. ಶಯ್ಯೋ ಮಿತ್ರ ಶಮ್ನೋ ಮಿತ್ರ ಶಂಭರಣ ಅಂತ ಅಷ್ಟಕ್ಕೆ ನಿಲ್ಲಿಸಿರುತ್ತೋ ಅಂದ್ರೆ ಮುಂದೆ ಎಲ್ಲ ಕೆಲವು ಕಡೆ ಅನುಸ್ವಾರ ವಿಸರ್ಗಗಳೆಲ್ಲ ಸೇರಿದಾಗ ಸರಿ ಆಚಾರ್ಯ. ಸಲ್ಲಾಪತ ಇಲ್ಲಿ ಅಂತ ಹೇಳಿ. ಇದು ಇಲ್ಲಿ ಬೇಸಿಕಲಿ ಏಕವಚನ ಸಾರಿ ಸಾರಿ ಹೇಳಿ, ನನಗೆ ಗೊತ್ತಾಗ್ಲಿಲ್ಲ. ಇಲ್ಲ ಇಲ್ಲ ಸಾರಿ, ನಾನು ಆಚಾರ್ಯನ್ ಕೇಳೋಣ ಅನ್ಕೊಂಡೆ. ಇದು ಇಲ್ಲಿ ಸೈಲೆಂಟ್ ಅಂತ ಭಾವಿಸ್ಬೇಕಾ ಇಲ್ಲಿ? ಇದು ಇಲ್ಲ, ಯಾವ ಅಕ್ಷರನು ಸೈಲೆಂಟ್ ಇಲ್ಲ ಇಲ್ಲಿ ಸಂಸ್ಕೃತದಲ್ಲಿ. ಈ ತರ ಆ ತರ ಒಂದು ಕ್ರಮವೇ ಇಲ್ಲ, ಸೈಲೆಂಟು ಸೈಲೆಂಟು ಅಂತ ಏನಿದೆಯೋ ಹಾಗೆ ಓದುದು, ಏನಿದೆಯೋ ಹಾಗೆ ಬರೆಯುವುದು, ಏನ್ ಕೇಳುತ್ತೀವೋ ಅದನ್ನ ಬರೆಯುವುದು, ಏನ್ ಓದ್ತೀವೋ ಅದನ್ನ ಅಭ್ಯಾಸ ಮಾಡುವಾಗಲೂ ಆ ಅಕ್ಷರಗಳನ್ನು ಎಲ್ಲವನ್ನು ಜೋಡಿಸಿ ಓದುದು. ಸಂಪತ ಈಗ ನಕಾರವೇ ಅನುನಾಸಿಕ ಮೂಗು ಹಿಡಿದು ಹೇಳಿದ್ರೆ ಹೇಗೆ ಬರುತ್ತೆ, ನಾ ಅಂತ ಬರುತ್ತಲ್ಲ, ಅದನ್ನ ಅಲ್ಲಿ ಹಾಗೆ ಉಚ್ಚಾರಣೆ ಮಾಡುದು. ಸರಿ ಆಚಾರ್ಯ, ಹೇಳಿ. ಸರಿ ಆಚಾರ್ಯ, ಥ್ಯಾಂಕ್ ಯು. ಇದು ಏಕವಚನದಲ್ಲಿ ಸಲ್ಲಪತಿ ಅಂತ ಹೇಳ್ಬೇಕಲ್ವಾ, ಪ್ರಥಮ ಪುರುಷ ಹೌದು ಏಕ. ಹೌದು. ಸರಿ, ಥ್ಯಾಂಕ್ ಯು. ಸೊ ಸಲ್ಲಾಪ ಅನ್ನೋದು ಶಬ್ದ ಆಗುತ್ತೆ, ಸಲ್ಲಪತಿ ಅನ್ನೋದು ಧಾತು. ಓದ್ಲಾ. ಓದಿ. ಸ ಬಾಲಕ ಹ್ಯಃ ಪಾಠಂ ಪಾಠಂ ನ ಅಪಠತ್. ಹುಡುಗ ನಿನ್ನೆ ಪಾಠವನ್ನು ಓದಲಿಲ್ಲ. ಪಠತ್ ನಿನ್ನೆ ಅಂತ ಬಂದದ್ರಿಂದ ಅವನು ನಿನ್ನೆ ಓದ್ಲಿಲ್ಲ ಅಂತ ಆಗ್ಬಿಡುತ್ತೆ. ನಿನ್ನೆ ಓದಲಿಲ್ಲ. ಇವತ್ತಾದ್ರೆ ಏನ್ ಹೇಳಬೇಕು? ಅದ್ಯ ಅದ್ಯ ಅಂದ್ರೆ ಇವತ್ತು ಇವತ್ತು, ಅಲ್ವಾ? ಯಥ ಅಂದ್ರೆ ಯದ ಅಂದ್ರೂ ಇವತ್ತು. ಯಾವಾಗ ಯದಾ ತದಾ ಯಾವಾಗ ಅಥವಾ ಎಲ್ಲಿ ಹೋಗಿದೆ ವೆನ್ ಆವಾಗ. ಇವತ್ತು ಓದಿದನು, ಇವತ್ತು ಓದಲಿಲ್ಲ ಅಂದ್ರೆ ಅದ್ಯ ನ ಅಪಠತ್. ಅದು ಹ್ಯಹ ಅಂತಿದೆ, ಹ್ಯಹ ಪಾಠ ಇವತ್ತಿನ ಪಾಠಕ್ಕೆ ಬಂದಿದ್ದಂಗೆ. ಪಾಠಕ್ಕೆ ಬಂದು ಕೂತಾನೆ ಓದಿದ್ರು ಏನು ಹೊಳಿತಾ ಇದೆ, ಯಾಕೆಂದ್ರೆ ನಿನ್ನೆಯನ್ನು ಕೆಲಸ ಓದ್ಲಿಲ್ಲ. ಮಾಡ್ಲಿಕ್ಕೆ ಹೋಗಿ ನೀನು ಓದಿಲ್ಲ ಅಂದ್ರೆ ಸಹಪಾಲಕ ಪಾಠವನ್ನು ಓದಿರ್ಲಿಲ್ಲ ಅದನ್ನು ಉಪಾಧ್ಯ ಅಂತ ಮತ ಅಂತ. ಸ್ವಲ್ಪ ಕೇಳಿಸ್ತಾ
ನಿಮ್ ವಾಯ್ಸ್ ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾ ಇದೆ. ಹೌದಾ? ಈಗ ಸರಿ ಚೆನ್ನಾಗಿ. ಇದೆ. ಅಪಠತ್ ಅನ್ನೋದಕ್ಕೆ ಕ್ಯಹ ಅನ್ನುವ ಶಬ್ದವೇ ಸಾಕ್ಷಿ, ಅಂದ್ರೆ ಹಿಂದಿನದ್ದು ಅನ್ನುವ ಅಭಿಪ್ರಾಯವನ್ನು ತಿಳಿಸಿಕೋಸ್ಕರನೇ ಅಪಠತ್ ಅನ್ನುವ ಶಬ್ದವನ್ನ ಬಳಸಿದ್ದಾರೆ. ಇದು ನಿನ್ನೆಯ ಪಾಠ ಅಂತ ಸರಿ, ಅರ್ಥ ಮಾಡ್ಕೋತಾರೆ. ಹೌದು, ನಿನ್ನೆಯ ಪಾಠವನ್ನು ಓದ್ಕೊಂಡಿಲ್ಲ. ಇವತ್ತಿಗೆ ಹೇಳೋದಾದ್ರೆ, ಸ ಬಾಲಕ ಅದ್ಯ ಪಾಠಂ ನ ಪಠತಿ ಅಂತ ಹೇಳ್ಬೇಕಾ? ಅಪಠತ್ ಅಂತಾನು ಹೇಳ್ಬೋದ? ಅದ್ಯ ಪಾಠ ಓದುತ್ತಾನೆ ಅಂತಿದ್ರೆ ಪಠತಿ, ಅಲ್ಲ, ನ ಪಠತಿ ನ ನ ಪಠತಿ. ಅನ್ಬೋದಾ? ನ ಅಪಠತ್ ಅಂತಾನು ಅನ್ಬೋದಾ? ನ ಅಪಠತ್ ಹೇಳ್ಬೋದಾ? ಅದು ಅದೇ ಬೆಳಗ್ಗೆ ಆಗೋಗಿದ್ರೆ ಹೇಳ್ಬೋದು, ತಪ್ಪಿಲ್ಲ. ಆದ್ರೆ ಭಾಷಾ ನಿಯಮವನ್ನು ಆಲೋಚನೆ ಮಾಡುವುದರಿಂದ ಕೂಡ ಅದ್ಯ ಇವತ್ತಿಗೆ ಸಂಬಂಧಪಟ್ಟರೆ ಬೆಳಿಗ್ಗೆ ಆಗಿದ್ದು ಅಂತ ಗೊತ್ತಿದೆ. ಅದರ ಕಾರ್ಯಕ್ರಮ ನಿರೂಪಣೆ ಮಾಡಿದಾದ್ರೆ ಇವತ್ತು ಬೆಳಿಗ್ಗೆ ಆಗಿ ಹೋಯಿತು, ಓದಿ ಆಯಿತು, ಅವಾಗ ಹೇಳ್ಬೋದು. ಆದರೆ ಸಂಸ್ಕೃತದಲ್ಲಿ ಒಂದು ಸರಿಯಾಗಿ ಕೇಳಿಸ್ತಿಲ್ಲ. ಸಂಸ್ಕೃತದಲ್ಲಿ ಒಂದು ಬಳಕೆ ಇರುವಂತದ್ದು ಏನು ಅಂದ್ರೆ, ಯಹ ಅಂತ ಬಂದಾಗ ಅಪಠತ್, ಅದ್ಯ ಅಂತ ಬಂದಾಗ ಪಠತಿ, ಮುಂದೆ ಆಗುವಂಥದ್ದಾಗಿದ್ರೆ ಪಠಿಷ್ಯತಿ ಅಂತ ರೂಪ ಆಗುತ್ತೆ. ಅದಕ್ಕೆ ಸರಿಯಾಗಿ ಶಬ್ದಗಳನ್ನ ಶ್ಯಹ್ ಅಂದ್ರೆ ನಿನ್ನೆ, ಅದ್ಯ ಅಂದ್ರೆ ನಾಳೆ, ಬಹು ಭವಿಷ್ಯತ್ ಆಗುವಾಗ ಪಠಿಷ್ಯತಿ ಅಂತ ರೂಪ ಆಗುತ್ತೆ. ರೀಸೆಂಟ್ ಪಾಸ್ಟ್ ಅಂತ ಇದೆಯಲ್ಲ, ಇವತ್ತಿಂದೇ ಪಾಸ್ಟ್, ಅದು ಯಾವ ಇನ್ ಅದು ಬೇರೆ ತರ ಬರುತ್ತಾ? ಹೌದು, ಅದು ನಾನು ಯಾಕೆ ಹೇಳಿಲ್ಲ ಅಂದ್ರೆ ಮತ್ತೆ ಕನ್ಫ್ಯೂಸ್ ಸರಿ ಆಗೋದು ಬೇಡ ಅಂತ. ಎಲ್ಲವೂ ಕೂಡ ಪಾಸ್ಟ್ ಅಂತ ಈಗ ಗೊತ್ತಿದೆ. ಸರಿ, ಸಾರಿ. ಸರಿ ಆಚಾರ್ಯ, ಒಂದು ಪ್ರಶ್ನೆ ಇತ್ತು. ಹೇಳಿ. ಯಹ ಅಂದ್ರೆ ಎರಡು ಅರ್ಥ. ಈ ಕಾಂಟೆಕ್ಸ್ಟ್ ಅಲ್ಲಿ ಇದು ನಿನ್ನೆಯ ಅನ್ನೋ ಅರ್ಥ. ಹ್ಯಹ ಹ್ಯಹ ಅನ್ನೋದಕ್ಕೆ ನಿನ್ನೆ ಅಂತಾನು ಅರ್ಥ ಇದೆ. ಇದು ಬೇರೆ ಬೇರೆ ವಿಭಕ್ತಿಲಿ ಅದೇ ಬೇರೆ ಅರ್ಥ ಬರ್ತಾ? ನಿನ್ನೆಯ ಅಂತ ಹೇಳಬೇಕಾದ್ರೆ ಹ್ಯಸ್ತನಃ ಅಂತ ಹೇಳಬೇಕು. ಹ್ಯಸ್ತನಂ, ಹ್ಯಸ್ತನಃ, ಪ್ರಸ್ತನಃ. ಮತ್ತೆ ಇಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೋಬೇಕಾಚಾರ? ಇಲ್ಲಿ ಹ್ಯಹ್ ಪಾಠ ಹ್ಯಹ್ ಪಾಠಂ ಅಂತಿದೆಯಲ್ಲ, ಇದರಲ್ಲಿ ನಿನ್ನೆಯ ಪಾಠ ಅರ್ಥ ಅಲ್ವಾ ಅದು? ನಿನ್ನೆಯ ಪಾಠ ಅಂತ ಅರ್ಥ ಅಲ್ಲ, ನಿನ್ನೆ ಪಾಠ ಓದ್ಲೇ ಇಲ್ಲ ಅವನು. ಓಕೆ. ಅವನು ಓಕೆ ನಿನ್ನೆ ಸರ್. ಪಾಠನೇ ಓದ್ಲಿಲ್ಲ, ಅದರಿಂದಾಗಿ ಉಪಾಧ್ಯಾಯರು ತಮ್ಮ ಅತಾಡೆಯರು ನಿನ್ನ ಪಾಠ ಓದಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನನ್ನು ಹೊಡೆದ್ರು. ಸರಿ, ಆಯ್ತು. ಸರಿ ಆಚಾರ್ಯ. ಉಪಾಧ್ಯಾಯ ತಮ್ಮ ಅತಾಡಯತ್, ಉಪಾಧ್ಯಾಯರು ತಮ್ಮ ಅವನನ್ನು ಅತಾಡಯತ್ ಹೊಡೆದರು. ಇದು ಮತ್ತೆ ಲಂಗ್ ತಾಡಯತಿ ಅಂತ ಲಟ್ ಆಗಿತ್ತು. ಅತಾಡಯತ್ ಅನ್ನೋದು ಲಂಗ್ ರೂಪ. ಈಗ ಲಂಗ್ ಅನ್ನೋದು ಯಾವತ್ತೂ ಕೂಡ ಭೂತದ ಅರ್ಥವನ್ನ, ಪಾಸ್ಟ್ ಅನ್ನ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಆ ಪಾಸ್ಟ್ ಅನ್ನ ಹೇಳಿಕ್ಕಿರುವ ಧಾತುವಿನಲ್ಲಿ ಬರುವ ಶಬ್ದಗಳಲ್ಲಿ ಅ ಅನ್ನೋದು ಕಾಣಿಸುತ್ತೆ. ಅಪಠತ್, ಅಲಿಖತ್, ಅವದತ್, ಬಾದತ್, ಅಶ್ವಸ್ಥ, ಎಷ್ಟು ಶಬ್ದಗಳು ಅ ಅಂತ ಶಬ್ದ ಬಂದಲ್ಲೆಲ್ಲ ಅದು ಧಾತುವಿನ ಜೊತೆಗೆ ಒಂದು ತ ಅನ್ನುವುದು ಪೂರ್ಣಾಕ್ಷರವಾಗದೆ ಅರ್ಧಾಕ್ಷರವಾಗಿ ಮಾತ್ರ ತ್ ಅಂತ ಪ್ರಯೋಗ ಆಗುವಂಥದ್ದು ಕ್ರಮ. ಅಪಠತ್, ಅಪಠ್ ಪಠಿಷ್ಯತ ಅಂತಲ್ಲ, ಅಪಠತ್. ಅತಾಡಯತ್ ಮತ್ತೆ ಅ ಬಂತು, ಅದು ತ ಬಂತು ಕೊನೆಯಲ್ಲಿ. ಅತಾಡಯತ್ ಅದೇ ಸೂಚನೆ ನಮಗೆ. ತ್ ಅನ್ನೋದು ಅಂದ್ರೆ ಇದು ಪರಸ್ಮೈ ಪದದಲ್ಲಿ ಮಾತ್ರ, ತ್ ಅನ್ನೋದು ಒಂದು ಸೂಚನೆ, ಅ ಅನ್ನೋದು ಒಂದು ಸೂಚನೆ, ಇದೆರಡು ಒಟ್ಟಿಗಿದ್ರೆ ಮಾತ್ರ ಅದು ಲಂಗ್.
ಅಂತ, ಅಂದ್ರೆ ಭೂತ ಅರ್ಥವನ್ನು ಹೇಳ್ತಾ ಇದೆ ಅಂತ ನಮಗೆ ಗುರುತಿಸ್ಲಿಕ್ಕೆ ಒಂದು ಸೈನ್. ಈಗ ನಾನು ಧಾತು ಹೇಳ್ತಾ ಹೋಗ್ತೇನೆ, ಒಬ್ಬೊಬ್ರೇ ಗೊತ್ತಾಗಿದ್ದನ್ನು ಹೇಳಿ. ಲಟ್, ಅದರಲ್ಲಿ ಗಚ್ಚ ಧಾತು ಇದ್ರೆ ಏನಾಗ್ತಿತ್ತು? ಗಚ್ಚತಿ ಅದು ಲಟ್ ಆಯ್ತು. ಲಂಗ್, ಅಗಚ್ಚತ್ ಅಗಚ್ಚತ್ ಅಗಚ್ಚತ್. ಪಠತಿ, ಅಪಠತ್ ಅಪಠತ್ ಅಪಠತ್. ವ್ರಜತಿ, ಅವ್ರಜತ್ ಲಿಖತಿ, ಅಲಿಖತ್ ಅಲಿಖತ್ ಅಲಿಖತ್. ಅಲಿಖತ್ ವದತಿ, ಅವದತ್ ಅವದತ್. ಇದು ಸಾಮಾನ್ಯವಾಗಿ ಈ ನಿಯಮ ಹಾಗೆ ಇರುತ್ತೆ, ಎಲ್ಲೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬದಲಾಗುವುದಿಲ್ಲ. ಕೆಲವೊಂದ್ ಸರ್ತಿ ಆ ಧಾತುವೆ ಒಂಥರ, ಈಗ ಶೃಣೋತಿ ಇದ್ರೆ ಅಶೃಣೋತ್ ಅಂತ ಆಗುತ್ತೆ, ಅಲ್ಲೂ ಆ ಮತ್ತು ಸಮಾನ. ಆದ್ರೆ ಮುಂದೆ ಇನ್ನೊಂದು ಇದೇ ತರದ್ ಬಂದಾಗ ಚೂರು ಕನ್ಫ್ಯೂಸ್ ಆಗುತ್ತೆ. ಅದು ಲುಂಗ್ ಲಕಾರ ಅಂತ ಹೇಳ್ತಾರೆ, ಅದು ಕೂಡ ಭೂತವನ್ನೇ ಹೇಳುತ್ತೆ, ಅದರ ರೂಪ ಚೂರು ಬದಲಾಗಿರುತ್ತೆ. ಅಗಚ್ಚತ್ ಇದ್ದದ್ದು ಅಗಾತ್ ಆಗುತ್ತೆ, ಅಗಮತ್ ಆಗುತ್ತೆ. ಅಪಠತ್ ಇದ್ದದ್ದು ಲಿಟ್ ಆದ್ರೆ ಪಪಾಠ, ಅದು ಅದೇ ಅರ್ಥದಲ್ಲಿ. ಜಸ್ಟ್ ಅದೇ, ಇವತ್ತು ನಿನ್ನೆ ನಾಳೆ ಈ ವ್ಯತ್ಯಾಸವನ್ನು ಹೆಚ್ಚು ನೋಡದೆ ಇವತ್ತು ಎಲ್ಲವನ್ನು ಸಮಾನವಾಗಿ ಬಳಸ್ತಾ ಹೋಗ್ತೇವೆ. ನಿಮಗೆ ಸೂಚನೆಯಾಗಿ ಮತ್ತೆ ತ್, ಪರಸ್ಮೈ ಪದದಲ್ಲಿ ಆತ್ಮನೇ ಪದದಲ್ಲಿ ತ್ ಇರುವುದಿಲ್ಲ, ತ ಆಗುತ್ತೆ, ಅದನ್ನು ನಾನು ಹೇಳ್ತೇನೆ. ವರ್ತತೆ ಇದ್ರೆ ಅವರ್ತತ್ ಆಗುದಿಲ್ಲ, ಅವರ್ತೇತ. ವರ್ತೇತ ವರ್ತೇಯಾತಂ ವರ್ತೇರನ್ ವರ್ತೇಹೇ ವರ್ತೇಯಾತಂ ವರ್ತೇಧ್ವಂ ವರ್ತೇಯ ವರ್ತೇವಹಿ ವರ್ತೇಮಹಿ ಅಂತ ವರ್ತೇ ಅನ್ನೋ ತರ ಲಂಗಲ್ಲಾಗುವಾಗ ಅವರ್ತತ ವರ್ತತೆ ಅವರ್ತತ, ಏಧತೆ ಐಧತ, ಉಚ್ಯತೆ ಅದು ಲಿಟ್ಟಲ್ಲೇ ಪ್ರಯೋಗ ಆದದ್ದು, ಅದು ನಿಚ್ಚಲ್ ಪ್ರಯೋಗ ಆದಾಗಿ ವದತಿ ಅವದತ್ ಆಗತ್ತೆ, ವಂದತೆ ಅವಂದತ ಆಗತ್ತೆ, ತೇ ಇದ್ರೆ ತ ಆಗತ್ತೆ, ತಿ ಇದ್ರೆ ತ ಆಗತ್ತೆ. ಇದೊಂದು ನಮಗೆ ಮುಂದಿನ ಪಾಠಗಳಲ್ಲಿ ಎಲ್ಲ ಕಡೆಯಲ್ಲೂ ನೆನಪಿರಬೇಕಾದ ಅಂಶ. ಲಂಗನ್ನು ಗುರುತಿಸ್ಲಿಕ್ಕೆ ಆಗುವಂತಹ ಅತ್ಯಂತ ಸುಂದರವಾದ ರೂಪ ಅದು. ಅಪಠತ್ ಅವದತ್ ಅಲಿಖತ್. ಸರಿ, ಮುಂದೆ ಅತಾಡೆಯ ತಾಂ ವಾರ್ತಾಂ ತಸ್ಯ ಸ್ವಸಾ ಪಿತ್ರೇ ಅಕಥಯತ್. ಆ ಕಥೆಯನ್ನು, ಕಥಾ ಅಂದ್ರೆ ಒಂದು ನೆನಪಿರ್ಬೇಕಾದ್ದೇನು ಅಂದ್ರೆ, ಕಥೆ ಅಂದ್ರೆ ನಾವು ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ನೋಡ್ತೇವಲ್ಲ ಅದು ಕಥೆ ಅಂತಲ್ಲ. ಕಥೆ ಅನ್ನೋದು ವಿಷಯಯುಕ್ತವಾಗಿ ಪರಸ್ಪರ ಗಂಭೀರವಾದ ಮಾತುಕತೆ ನಡೆಸುವುದು ಕೂಡ ಕಥಾ ಅಂತ ಅನ್ಸುತ್ತೆ. ಸರಿ, ಅದನ್ನು ಬಿಡೋಣ. ಈಗ ವಾರ್ತಾಂ ತಸ್ಯ ಸ್ವಸ ಪಿತ್ರೆ ಅಕಥಯತ್ ಅಂತಿದೆ. ಅಕಥಯತ್ ಯಾವ ಲಕಾರ? ಲಂಗ್ಲಕಾರ ಲಂಗ್ಲಕಾರ. ಕರೆಕ್ಟ್. ಕಥಯತಿ ಇದ್ದದ್ದಕ್ಕೆ ಅಕಥಯತ್ ಅಂತ ರೂಪ ಆಗಿದೆ. ಆಮೇಲೆ ತಾಂ ವಾರ್ತಾಂ ತಸ್ಯ ಸ್ವಸಾ ಪಿತ್ರೆ ಅಕಥಯತ್. ಹೇಳಿ. ಅದು ಸೆಂಟೆನ್ಸ್ ಇದು ಮೀನಿಂಗ್ ಗೊತ್ತಾಗಿದೆ. ತಾಂ ವಾರ್ತಾಂ, ಉಪಾಧ್ಯಾಯರು ನಿನ್ನೆ ಪಾಠ ಓದ್ಲಿಲ್ಲ ಅನ್ನುವ ಕಾರಣಕ್ಕೆ. ವಾಕ್ಯದಲ್ಲಿ ಇರುವುದು ಹೇಗಿದೆ? ಹಿಂದಿನ ವಾಕ್ಯದಲ್ಲಿ ಅವನು ನಿನ್ನೆ ಪಾಠ ಓದ್ಲಿಲ್ಲ, ಅದರಿಂದಾಗಿ ಅಧ್ಯಾಪಕರು ಚೆನ್ನಾಗಿ ಬಡಿದ್ರು. ಈ ಅವನು ಓದ್ಲಿಲ್ಲ ಅದರಿಂದಾಗಿ ಗುರುಗಳು ಬಡಿದ್ರು ಅನ್ನುವ ಸುದ್ದಿಯನ್ನ ತಂಗಿ ತಂದೆಗೆ ಹೇಳಿದಳು. ನಿನ್ನೆ ಪಠ್ಯವನ್ನ ತರದೆ ಬಯಸ್ಕೊಂಡಿದ್ದಾನೆ, ಗುರುಗಳು ನನ್ನ ಬೈದಿದ್ದಾರೆ ಅಂತ ಹೇಳುವುದನ್ನ ಈ ತರ ಪಿತ್ರೆಯ ಕಥೆ ತಂದೆಗೆ ಹೇಳಿದ್ಲು ಅಂತ ಹೇಳ್ತಿದ್ದಾರೆ.
ಇಲ್ಲಿ ಪಿತ್ರೇ ತಂದೆಗೆ, ತಂದೆಗಾಗಿ ಅನ್ನುವುದು ಚತುರ್ಥಿ ವಿಭಕ್ತಿ. ತಂದೆಗಾಗಿ ಹೇಳಿದ್ಲು. ಪಿತಾ ಪುತ್ರಂ ಅಭರ್ತ್ಸಯತ. ಅಲ್ಲಿ ಭರ್ತ್ಸನ ಅಂತಿದೆ, ಅದು ವಿಸರ್ಗ ಅನುಸ್ವಾರ, ಅದು ರೇಫ ಬಿಟ್ಟರೆ ಛಂದದ ಪ್ರಯೋಗ. ಆಚಾರ್ಯರು ಮತ್ತೆ ಉಳಿದ ಎಲ್ಲ ಕಡೆಯಲ್ಲೂ ಕೂಡ ಭತ್ಸನ ಅನ್ನುವ ಶಬ್ದ ಹೇಳ್ತಾರೆ. ಭತ್ಸನಂ ಅದು ಭರ್ತ್ಸನಂ, ಅಭತ್ಸಯತ ಭತ್ಸಯತೆ ಅಂತ ರೂಪ, ಅದರಿಂದಾಗಿ ಅಭತ್ಸಯತ ಅಂತ ರೂಪ ಆಯಿತು. ಅದು ನಿಮ್ಮ ಪಾಠದಲ್ಲಿ ಏನಾದರೂ ಅಭತ್ಸಯತ್ ಅಂತಿದೆಯಾ? ಅಭತ್ಸಯತ್ ಇದ್ರೆ ಚಂದ, ಯಾಕಂದ್ರೆ ಆತ್ಮನೇ ಪದದ ಪ್ರಯೋಗಕ್ಕಿಂತ ಪರಸ್ಮೈ ಪದದ ಪ್ರಯೋಗವೇ ಕಾಣುತ್ತೆ ಎಲ್ಲ ಕಡೆ. ಅದು ಅಭತ್ಸಯತ್ ಆದ್ರೆ ಭತ್ಸಯತಿ, ಲಾಂಗ್ಲಕಾರದಲ್ಲಿ ಅಭತ್ಸಯತ್. ಭತ್ಸನ ಅಂತಂದ್ರೆ ಬೈಯುವುದು, ಕೈ ತೋರಿಸಿ ಬೈಯುವುದನ್ನ ಅಭತ್ಸನ ಅಂದ್ರೆ ಗೂಢವಾದ ಭತ್ಸ ಸ್ವರೂಪ ಅಂತ ಹೇಳುತ್ತೆ. ಇಲ್ಲಿ ಸಾರಿ ಆಚಾರ್ಯ, ಅಭರ್ತ್ಸಯತ ಅಂತ. ಹೌದಾ? ನೋಡೋಣ, ಧಾತು ರೂಪ ನೋಡಿ ಹೇಳ್ತೇನೆ. ಅಂತೂ ಭತ್ಸಯತಿ ಅಂತ ರೂಪ ಇದೆ, ಭತ್ಸಯತೆ ಅನ್ನೋದು ಇಲ್ಲಿ ನಮಗೆ ಈಗ ಉಪಯುಕ್ತವಾದ ಉಪಲಬ್ಧವಾದ ಶಬ್ದ. ತೇನ ಕುಪಿತ ಸಬಾಲಕ ಸ್ವಸಾರಮ್ಮನಿಂದ ಹೇಳಿ. ಒಂದು ಪ್ರಶ್ನೆ ಆಚಾರ್ಯ, ಇಲ್ಲಿ ಬರೆಯುವಾಗ ಆಮೇಲೆ ರೇಪ ಇದೆ, ಹೇಳುವಾಗ ಅಭರ್ಸ್ ಮೊದಲು ರೇಪ ಬರುತ್ತಾ? ಅದೇ ಹೇಳಿದ್ದು, ಅದು ರೇಪ ಅನ್ನೋದು ಇಲ್ಲ ಅಲ್ಲಿ. ಅದು ಇವತ್ತು ನಾವು ವ್ಯಾಕರಣದಲ್ಲಿ ಬಳಕೆ ಮಾಡ್ಕೊಂಬಂದಿದ್ದೇವೆ. ಅದು ಭತ್ಸಯತಿ, ಅದಕ್ಕೆ ಹೇಳಿದ್ ನಾನು ಭತ್ಸಯತಿ, ನಾಟ್ ಭರ್ತ್ಸಯತಿ. ಸರಿ ಆಚಾರ್ಯ. ಭತ್ಸಯತಿ ಅನ್ನೋದು ಲಟ್ಟಲ್ಲಿ, ಭತ್ಸಯತೆ ಲೋಟ್ಲಕಾರ, ಸಾರಿ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ ಅಭತ್ಸಯತ್. ಸರಿ ಆಚಾರ್ಯ. ಮುಂದೆ ತೇನ ಕುಪಿತಃ ಸ ಬಾಲಕಃ ಸ್ವಸಾರಂ ಅನಿಂದಯತ್. ತೇನ ಕುಪಿತಃ, ತೇನ ಅದರಿಂದ ಕುಪಿತಃ ಕೋಪಗೊಂಡ, ಸ ಬಾಲಕಃ ಆ ಬಾಲಕನು, ಸ್ವಸಾರಂ ಅನಿಂದಯತ್ ಅನಿಂದತ್. ಅನಿಂದತ್. ಸ್ವಸಾರಂ, ಸ್ವಸಾರಂ ಅಂದ್ರೆ ಅರ್ಥ ಆಗಲಿಲ್ಲ ಆಚಾರ್ಯ. ಓ, ತಂಗಿಯಿಂದ ಅಂತನಾ ಅಥವಾ? ತಂಗಿಯನ್ನು ಹೌದು, ಬೈಯುವುದು ಯಾಕೆ? ಹೇಳ್ಬಿಟ್ಲು ತಂದೆಗೆ ಅಂತ. ಅಷ್ಟೇ ಅಷ್ಟೇ, ತನ್ನ ವಿಶೇಷ ತಂದೆ ಅಂದ್ರೆ ಬೇಡ ಅಂದ್ರೆ ಹೇಳಿದ್ಲು. ಸಾ ಭ್ರಾತರಂ ತರ್ಜನ್ಯ ತರ್ಜಯತೆ. ಅವಳು ಹೇಳಿ. ಅವಳು ಅಣ್ಣನನ್ನು ತರ್ಜನ್ಯ ತರ್ಜನ್ಯ ತರ್ಜಯತೆ. ತರ್ಜಯತೆ, ತರ್ಜನ ಅಂದ್ರೆ ತರ್ಜಯತೆ ಅದು ಕೂಡ ಬೈಯುದೆ. ಅವಳು ತಮ್ಮನನ್ನು ಬೈದಳು. ಇಲ್ಲಿ ಬೆರಳು ತೋರಿಸಿ ಬೈದಳು ಆಗ್ಬೇಕಲ್ವಾ? ಹೌದು, ತರ್ಜನ್ಯ ಅನ್ನೋದು ಅದೇ ಅರ್ಥ. ಬೆರಳು ತೋರಿಸಿ ತರ್ಜಯತೆ. ಬೆರಳು ತೋರಿಸಿ ಬೈತಿದ್ದಾಳೆ, ಅದು ತರ್ಜನಿ ಅನ್ನೋದು ಇರುದೇ. ಆ ಶಬ್ದ ನಮ್ಗೆ ಗೊತ್ತೇ ಇಲ್ಲ, ಬಳಸ್ತೇವೆ ನಾವು ಎಲ್ಲ ಕಡೆಯಲ್ಲಿ ಜೋರು ಮಾಡುವಾಗ ನಮ್ಮ ಬೆರಳು ಅದೇ ಬರುತ್ತೆ. ಯಾರು ಕೂಡ ಕಿರುಳು ಬೆರಳು ತೋರಿಸಿ ಬೈಯಲ್ಲ, ಹೆಬ್ಬೆರಳು ತೋರಿಸಿ ಬೈಯಲ್ಲ. ಬೈಯುವುದು ಅಂತ ಬಂದಾಗ ಅದು ಶಾಸ್ತ್ರದಲ್ಲಿ ತರ್ಜನಿ ಅಂತ ಒಂದು ಮುದ್ರೆ ಇದೆ. ನಾವು ಜಪ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ಎಲ್ಲ ದುಷ್ಟ ದುಷ್ಟ ಶಕ್ತಿಗಳನ್ನ ನಾವು ನಿಗ್ರಹಿಸುವ ಪ್ರಸಂಗ ಬಂದಾಗ ಆವಾಗ ತರ್ಜನಿಯಿಂದಲೇನೆ ಈ ಚಿಟಿಕೆ ಹೊಡೆದು ಚಿಟಿಕೆಯಿಂದ ಎಲ್ಲ ದಿಕ್ಕುಗಳಲ್ಲಿರುವಂತಹ ರಾಕ್ಷಸರ ಕಡೆಗೆ
ಅದಕ್ಕೆ ನಾರಾಚ ಮುದ್ರೆ ತರ್ಜನಿ ಮುದ್ರೆ ಎರಡೂ ಹೇಳ್ತಾರೆ. ನಾರಾಚ ಅಂದಾಗ ಅದೊಂದು ಸ್ವಲ್ಪ ಬಾಣದ ಹಾಗೆ ಕೈಯನ್ನ ದಿಕ್ಕಿನಲ್ಲಿ ಹಿಡಿದು ಹೇಳುದು, ಇಲ್ಲ ಅಂದ್ರೆ ಬೆರಳು ತೋರಿಸಿ ಹೇಳುದು ಅಂತಂದಾಗ ಅದು ಎಚ್ಚರಿಕೆ ಕೊಡುವುದು ಅನ್ನೋ ಅರ್ಥದಲ್ಲಿ ಇದೆ. ಆಚಾರ್ಯ, ಅದು ಸ್ವಲ್ಪ ಡೈಗ್ರೆಸ್ ಆಗುತ್ತೆ. ವರೇಣ್ಯಂ ತರ್ಜಿನಿ ಭ್ಯಾನ್ ನಮಃ ಅಂತ ಹೇಳ್ತೀವಿ ಸಂಧ್ಯಾ ವಂದನೆ ಮಾಡುವಾಗ, ಇದು ಮಾಡುವಾಗ. ಹೌದು. ಸೊ ಅಲ್ಲಿ ಅದರ ಬೆರಳು ಅಂತ ಅಷ್ಟೇ ಅರ್ಥ. ತರ್ಜನಿ ಬೆರಳು, ತೋರು ಬೆರಳು ಏನಿದೆ ಅದನ್ನು ಮುಟ್ಟಿಕೊಂಡು ನಾವು ಆ ತರ್ಜನಿಯಲ್ಲಿರುವಂತಹ ದೇವತೆ. ತತ್ತದ್ದೇವತೆಗಳನ್ನು ಸ್ಮರಣೆ ಮಾಡುವುದು. ಸರಿ ಆಚಾರ್ಯ. ತರ್ಜಯತೆ ಅಂದಾಗ ಮಾತ್ರ ಬೈತಾ ಇದ್ದಾಳೆ, ಅವಳು ತನ್ನ ಅಣ್ಣನನ್ನ ಬೈತಾ ಇದ್ದಾಳೆ ಅಂತ ಆ ವಾಕ್ಯದ ಅರ್ಥ ಆಗುತ್ತೆ. ತರ್ಜನಿ ಅನ್ನೋದು ಬೆರಳು ಹೌದು, ಅದಕ್ಕೆ ಯಾಕೆ ತರ್ಜನಿ ಅಂತ ಹೆಸರು ಬಂತು ಅನ್ನೋದಕ್ಕೆ ನಾನು ಹೇಳಿದ್ದು, ನಾವು ಬೈಯುವಾಗ ಬೆರಳು ತೋರಿಸೋದು ತರ್ಜನಿಯನ್ನೇ. ನೀನ್ ಏನ್ ಮಾಡಿದೀನ್ ನೆನ್ಪಿಟ್ಕೋ ಅಂತ ನಾವು ಕೈ ಹಿಟ್ ತೋರಿಸುವಾಗ ಯಾರು ಕೂಡ ಕಿರು ಬೆರಳು ತೋರಿಸಲ್ಲ, ಹೆಬ್ಬೆರಳು ತೋರಿಸಲ್ಲ, ಮಧ್ಯದ ಬೆರಳು ತೋರಿಸಲ್ಲ. ಅದು ಏನಂದ್ರೂ ಆ ಬೆರಳೇ ತೋರಿಸಿ ಹೇಳಿದ್ರೆ ಸಮಾಧಾನ ಆಗುದು. ಆದ್ರಿಂದ ಅದಕ್ಕೆ ತರ್ಜನಿ ಅಂತ ಹೆಸರು. ನಾಳೆ ಮತ್ತೆ ಮುಂದಿನ ತರಗತಿಯಲ್ಲಿ ಈ ಮುಂದಿನ ಸಾಲುಗಳನ್ನ ಸ್ವಲ್ಪ ನೋಡಿಕೊಂಡು ಅಭ್ಯಾಸವನ್ನು ಕೂಡ ನೋಡಿಕೊಂಡು ಬನ್ನಿ. ಏನಾದ್ರೂ ಡೌಟ್ ಇತ್ತಾ ಈ ಹಿಂದಿ ಇದ್ರಲ್ಲಿ? ಏನಿಲ್ಲ ಚಂದ. ಸರಿ. ಅಭ್ಯತ್ಸಯ ತಂದಾಗ ಭೀತಿ ಇಂದ ಹುಟ್ಟಿದೆ ಅಲ್ವಾ ಆ ವರ್ಡ್. ಅಭತ್ಸಯ ಅಂದ್ರೆ ಬೈಯುವುದು, ಬೈಯುವವನಿಗೆ ಭೀತಿ ಇಲ್ಲ, ಅಲ್ಲ ಬೈಯೋನ್ ಬೈತಾ ಇದ್ದಾನೆ, ಬೈಸ್ಕೊಂಡವನು ಇಲ್ಲ ಇಲ್ಲ. ಅಲ್ಲಿ ಭೀತಿಗೆ ತರ್ಜನ ಅನ್ನೋದಕ್ಕೆ ಏನ ಅರ್ಥವೋ ಭತ್ಸನ ಅನ್ನೋದು ಕೂಡ ಅದೇ ಅರ್ಥವನ್ನು ಹೇಳುತ್ತೆ. ಬೈಯುವುದು ಗದರುವುದು ಅಂತ ಹೇಳ್ತೇವಲ್ವಾ, ಅದನ್ನ ಅಭತ್ಸಯತ ಅನ್ನೋ ಶಬ್ದ ಹೇಳ್ತಾ ಇದೆ. ಅದು ಭರ್ತ್ಸನ ಅಲ್ಲ, ಭತ್ಸನ. ಅದನಿಗೆ ಅಭತ್ಸಯತ. ಸರಿ. ಭಯ ಪಡಿಸೋದು ಅಂತ ಅದೆಲ್ಲ ಏನಿಲ್ಲ ಅಲ್ಲ. ಭಯ ಪಡಿಸುದು, ಭಯ ಪಡ್ಬೋದು, ಅವನ ಉದ್ದೇಶ ಭಯ ಪಡುದಲ್ಲ. ತಪ್ಪು ಮಾಡಿದ್ದನ್ನ ಆಕ್ಷೇಪ ಮಾಡ್ತಾ ಇದ್ದಾನೆ, ಬೈತಾ ಇದ್ದೇನೆ, ಕೋಪ ಮಾಡ್ಕೊಂಡಿದ್ದಾನೆ, ಅವನು ಭಯ ಪಡ್ಬೋದು. ಸಮಾಧಾನ ಅಂತ ಹೇಳಿದ್ರು ತಾನು ಮಾಡಿದ ತಪ್ಪು ಅನ್ನೋದಕ್ಕೆ ಭಯ ಪಡ್ಬೋದು. ಭಯ ಪಡಿಸುವುದು ಅನ್ನುವ ಅರ್ಥ ಆ ವಾಕ್ಯದಿಂದ ಬರುವುದಿಲ್ಲ. ಅವನನ್ನು ಭಯ ಪಡಿಸ್ಲಿಕ್ಕೋಸ್ಕರ, ಯಾಕಂದ್ರೆ ನಮಗೆ ಈಗ ಬಿಭೇತಿ ಭೀಷಯತಿ ಅಂತ ಬಂದಾಗ ಆಗ ಭೀಷಯತಿ ಅಂದ್ರೆ ಹೆದರಿಸುತ್ತಾನೆ ಅಂತ ಸರಿ ಹೋಗುದು. ಭೀಷ ಅಸ್ಮಾದ್ ವಾತ ಪವತೆ, ಇಲ್ಲಿ ಬೆದರಿಸುವುದಲ್ಲ, ಗದರುವುದು, ತಪ್ಪು ಮಾಡಿದ್ದಿ, ಇದು ತಪ್ಪು ಅಂತ. ಸರಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖ ಭಾಗ್ ಭವೇತ್. ಶ್ರೀಹರಿ. ಧನ್ಯವಾದಗಳು ಆಚಾರ್ಯರು. ಧನ್ಯವಾದಗಳು ಗುರುಗಳು. ಧನ್ಯವಾದಗಳು ಗುರುಗಳು. ನಮಸ್ಕಾರ ಆಚಾರ್ಯಗಳೇ. ಧನ್ಯವಾದಗಳು.